ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಭಟ್ಲಳ್ಳಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ನೀಗಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ. ಚಿಂತಾಮಣಿ ತಾಲೂಕಿನ ಭಟ್ಲಳ್ಳಿ ಗ್ರಾಮದಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳ ಕೊರತೆ ಇದ್ದು ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು ಸಮಯಕ್ಕೆ ಬರುತ್ತಿಲ್ಲವೆಂದು ದೂರಿ ಗ್ರಾಮಸ್ಥರು ಗ್ರಾಮದಲ್ಲಿ ರಸ್ತೆ ತಡೆ ನಡೆಸಿದ್ದಲ್ಲದೆ ನಂತರ ಆಸ್ಪತ್ರೆಯ ಮುಂದೆ ಪ್ರತಿಭಟನಾ ಧರಣಿ ನಡೆಸಿದ ಘಟನೆ ನಡೆಯಿತು. ಪ್ರತಿದಿನ ಆಸ್ಪತ್ರೆಗೆ ನೂರಾರು ಮಂದಿ ರೋಗಿಗಳು ಬರ್ತಾರೆ. ವೈದ್ಯರ ಕೊರತೆಯಿಂದ ರೋಗಿಗಳು ಸಮಸ್ಯೆ ಎದುರಿಸಬೇಕಾದ ಪರಿಸ್ಥಿತಿ ಒದಗಿ ಬಂದಿದೆ ಎಂದು ಪ್ರತಿಭಟನಾ ನಿರತರು ದೂರಿದ್ದಲ್ಲದೆ ಸ್ಥಳಕ್ಕೆ ತಾಲೂಕು ಮತ್ತು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಬರುವಂತೆ ಆಗ್ರಹಿಸಿದರು. ವೈದ್ಯರ ಕೊರತೆಯ ಬಗ್ಗೆ ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂದು ದೂರಿದ ಪ್ರತಿಭಟನಾಕಾರರು ಇಲ್ಲಿಗೆ ನೇಮಕ ಮಾಡಿರುವ ಆಡಳಿತ ವೈದ್ಯಾಧಿಕಾರಿಗಳು ಸಹ ಇತ್ತ ಮುಖ ಮಾಡುತ್ತಿಲ್ಲವೆಂದು ದೂರಿದರು. ಆಲೈ ಭಟ್ಲಹಳ್ಳಿ ಆಸ್ಪತ್ರೆಯಲ್ಲಿ ಸರ್ಕಾರ ಡಾಕ್ಟರ್ ಜಯಂತಿ ಮತ್ತು ಡಾಕ್ಟರ್ ಅನುಷಾರವರನ್ನು ನೇಮಕ ಮಾಡಿದ್ದು, ಡಾಕ್ಟರ್ ಅನುಷಾ ಡೆಂಟಿಸ್ಟ್ ವೈದ್ಯರಾಗಿದ್ದು ಡಾಕ್ಟರ್ ಜಯಂತಿ ವಾರಕ್ಕೆ ಎರಡು ದಿನ ಬರಬೇಕು. ಇವರ ಜೊತೆಗೆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿರುವ ಡಾಕ್ಟರ್ ಸಂತೋಷ್ ಮತ್ತು ಡಾಕ್ಟರ್ ಅನುಷಾರ ಅವರು ಸಹ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಷ್ಟು ಮಂದಿ ವೈದ್ಯರಿದ್ದರೂ ಸಹ ಭಾನುವಾರ ಆಸ್ಪತ್ರೆಯಲ್ಲಿ ಯಾರೂ ಕೆಲಸ ಮಾಡುತ್ತಿಲ್ಲವೆಂದು ಪ್ರತಿಭಟನಾಕಾರರು ದೂರಿದರು. ವಾರಕ್ಕೆ ಎರಡು ದಿನ ಬರಬೇಕಾದ ಆಡಳಿತಾಧಿಕಾರಿ ಡಾಕ್ಟರ್ ಜಯಂತಿರವರು ಕೆಲಸಕ್ಕೆ ಬಾರದೆ ಭಾನುವಾರ ದಿನ ಕೆಲಸಕ್ಕೆ ಬರುವಂತೆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿರುವ ಡಾಕ್ಟರ್ ಸಂತೋಷ್ ಮತ್ತು ಡಾಕ್ಟರ್ ಅನುಷಾರ ಅವರಿಗೆ ಆದೇಶಿಸಿರುವ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಮತ್ತಷ್ಟು ಸಮಸ್ಯೆ ಉದ್ಭವವಾಗಿದೆ ಎನ್ನಲಾಗಿದೆ. ಇಂದು ನಡೆದ ಪ್ರತಿಭಟನೆಯ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮತ್ತು ಹೊರಗುತ್ತಿಗೆ ವೈದ್ಯರಿಬ್ಬರ ನಡುವೆ ಬಿಸಿ ಬಿಸಿ ಮಾತುಕತೆ ನಡೆದ ಹಿನ್ನೆಲೆಯಲ್ಲಿ ಹೊರಗುತ್ತಿಗೆದಾರರು ಸಹ ನಾಳೆಯಿಂದ ಗೈರಾಜಿರುವ ಸಾಧ್ಯತೆ ಎಂದು ಗ್ರಾಮಸ್ಥರು ಭೇಟಿ ಮಾಡಿದ ವರದಿಗಾರರಿಗೆ ತಿಳಿಸಿದರು. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಬಿಎಂ ಶಂಕರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಯಂತಿ ಮತ್ತಿತರರು ಹಾಜರಿದ್ದು ಪ್ರತಿಭಟನಾಕಾರರು ಮನವರಿಕೆ ಮಾಡಿಕೊಟ್ಟು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನು ಅಂತ್ಯಗೊಳಿಸಲಾಗಿದ್ದರೂ ಸಮಸ್ಯೆ ಮುಂದಿನ ದಿನಗಳಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ. ಪ್ರತಿಭಟನೆ ವಿಷಯ ತಿಳಿದು ಭಟ್ಲಳ್ಳಿ ಎಎಸ್ಐ ನಾರಾಯಣಪ್ಪ ಯಾವುದೇ ಐದು ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಡಿಸಿದ್ದರು. ಎಎನ್ಎಂ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ ಮತ್ತು ಇಮ್ರಾನ್ ಖಾನ್, ಚಿಂತಾಮಣಿ. ಜನಕ್ಕೂ ಔಟ್ ಪೇಷಂಟ್ಸ್ ಒಂದು 500 ಜನ ಬರ್ತಾರೆ ಇಲ್ಲಿ ನೋಡಿ. 500 ಜನ ಇರೋದ್ ನೋಡಿ, ಡಾಕ್ಟರ್ ಅಷ್ಟೊತ್ತಿಗೆ ಬರ್ಲಿಲ್ಲ. ಅವ್ರು 10:30 ಬರ್ತಾರೆ, ಡಾಕ್ಟರ್ ಅಷ್ಟೊತ್ತಿಗೆ ಬರ್ಲಿಲ್ಲ. ಅದಕ್ಕೋಸ್ಕರ ಅವ್ರು ನೋಡಿಕೊಂಡು ಬೇರೆ ಚಿಂತಾಮಣಿಗೂ ಅಷ್ಟೊತ್ತಿಗೆ ಹೋಗ್ತಾ ಇದ್ದಾರೆ. ಸಾರ್ವಜನಿಕರು ತುಂಬಾ ತೊಂದರೆ ಆಗ್ತಾ ಇದೆ. ಹಾಸ್ಪಿಟಲ್ ಇದ್ರು ಸಹ ಏನು ಜನರಿಗೆ ಅನುಕೂಲ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನೈಟ್ ಎಲ್ಲ ನಮ್ ಡಾಕ್ಟರ್ ಇರಬೇಕು. ನಮ್ ಸಮಸ್ಯೆ ಇರೋವರೆಗೂ ಇದು ಆರಂಭ ಮಾತ್ರ, ನಮ್ ಸಮಸ್ಯೆ ಪರಿಷ್ಕಾರ ಆಗೋವರೆಗೂ ಉಗ್ರ ಹೋರಾಟ ಮಾಡ್ತೀವಿ. ಭಟ್ಲಳ್ಳಿ ಸಮುದಾಯ ಆರೋಗ್ಯ ಕೇಂದ್ರ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ. ಇಲ್ಲಿ ಸುಮಾರು ಒಂದು 60 ಬೆಡ್ಡೆಡ್ ಹಾಸ್ಪಿಟಲ್ ಇದು. ಸುತ್ತಮುತ್ತಲ 60 ಹಳ್ಳಿಗಳಲ್ಲೂ ಇದೊಂದು ದೊಡ್ಡ ಹಾಸ್ಪಿಟಲ್. ಇದು ಅದು ಗಡಿ ಭಾಗಕ್ಕೆ ಹೊಂದ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 5 ಜನ ಪೋಸ್ಟಿಂಗ್ ಇದೆ, ಡಾಕ್ಟರ್ ವೈದ್ಯಾಧಿಕಾರಿಗಳಿಗೆ. ಇಲ್ಲಿ 3 ಜನ ವೈದ್ಯಾಧಿಕಾರಿಗಳು ಅಪಾಯಿಂಟ್ಮೆಂಟ್ ಆಗಿದೆ. ಇಬ್ಬರು ಹಗಲ್ಪಾಳೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ, ರಾತ್ರಿ ಪಾಳ್ಯದಲ್ಲಿ ಯಾರೂ ಇಲ್ಲ. ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡತಕ್ಕಂಥ ಜಯಂತಿ ಡಾಕ್ಟರ್ ಮೇಡಮ್ ಅವರು ವಾರಕ್ಕೆ 2 ದಿನ ಪೋಸ್ಟಿಂಗ್ ಇದ್ರೂ ಇಲ್ಲಿ ಯಾವುದೇ ತರಹದ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ. ರಾತ್ರಿ ಹೊತ್ತಲ್ಲಿ ಎಮರ್ಜೆನ್ಸಿ ಆದ್ರೂ ಆಕ್ಸಿಡೆಂಟ್ ಆದ್ರೂ ಇಲ್ಲಿಂದ 30 ಕಿಲೋಮೀಟರ್ ಡಿಸ್ಟೆನ್ಸ್ ಚಿಂತಾಮಣಿ ಹೋಗ್ಬೇಕು, ಇಲ್ಲಾಂದ್ರೆ ಕೋಲಾರ ಹೋಗ್ಬೇಕು, ಇಲ್ಲ ಬೆಂಗಳೂರು ಹೋಗ್ಬೇಕು. ಇಲ್ಲಿ ಯಾವುದೇ ತರಹದ ವ್ಯವಸ್ಥೆ ಇಲ್ಲ. ಪ್ರಾಥಮಿಕ ಚಿಕಿತ್ಸೆ ನೀಡಬೇಕಾದ್ರೆ ಇಲ್ಲಿ ಯಾವ ನರ್ಸ್ ಕೊಡಬೇಕು. ಇಬ್ಬರೇ ಡಾಕ್ಟರ್ ಇಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನೈಟ್ ಡ್ಯೂಟಿಂಗ್ ಮಾಡ್ಲಿಕ್ಕೆ ಹೆಂಗೆ ಪ್ರಾವಿಷನ್ ಇದೆ? ಜಿಲ್ಲೆಯಾದ್ಯಂತ 18 ಜನ ಡಾಕ್ಟರ್ಗಳು ನಮಗೆ ವೇಕೆನ್ಸಿ ಇದೆ. ಪ್ರತಿ ಸಲೂ ಸಹ ನಾವು ಆನ್ಲೈನ್ ಅಲ್ಲಿ ಕಾಲ್ ಮಾಡಿ ಬನ್ನಿ 46,000 ರೂಪಾಯಿ ನಿಮಗೆ ಸಂಬಳ ಕೊಡ್ತೀವಿ ಕೆಲಸ ಮಾಡಿ ಅಂತ ಹೇಳಿದ್ರು ಸಹ MBBS ಡಾಕ್ಟರ್ ಪದವಿ ಹೊಂದಿದ್ರು ಬಂದಿಲ್ಲ. APSCಯಲ್ಲಿ ನೇಮಕಾತಿ ಮಾಡಿದ್ರು ಸಹ ಡಾಕ್ಟರ್ಗಳು ಬಂದು ಜಾಯ್ನ್ ಆಗ್ತಾ ಇಲ್ಲ. ಈ ಸಮಸ್ಯೆ ರಾಜ್ಯ ಮಟ್ಟದಲ್ಲಿರೋದ್ರಿಂದ ನಾವು ಇಲ್ಲಿ ಲೋಕಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ನೀವೇ ಇವತ್ತೆ ಯಾರು MBBS ಡಾಕ್ಟರ್ ಕರ್ಕೊಂಬಂತ ಅಂದ್ರೆ ಇವತ್ತೇ ನಾವು ಕಾರ್ಯಾದೇಶ ನೀಡಿ ಇವತ್ತೇ ಕೆಲಸಕ್ಕೆ ಅವ್ರನ್ನ ಕರ್ಕೋಬಹುದು. ನಾವು ಈ ತರ ಮಟ್ಟದಲ್ಲಿ ಸರ್ಕಾರ ಸರ್ ಈ ಭಟ್ಲಳ್ಳಿನಲ್ಲಿ ಆಯ್ತಾ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಅಂತೇಳಿ ಡಾಕ್ಟರ್ ಜಯಂತಿ ಅವರಿದ್ದಾರೆ. ಆಯ್ತಾ, ಯಾರು ಸರ್? ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗೈನಕಾಲಜಿಸ್ಟ್ ನ KPSC ಅವರು ಅಪಾಯಿಂಟ್ಮೆಂಟ್ ಮಾಡಿದ್ರು ಸಹ ಅಲ್ಲಿ ಬಂದು ರಿಪೋರ್ಟ್ ಮಾಡ್ಕೊಂಡಿಲ್ಲ. ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆ ಆಯ್ತಾ, ಸೊ ಅಲ್ಲಿ ಗೈನಕಾಲಜಿಸ್ಟ್ ಇಲ್ಲ ಅಂತಂದ್ರೆ ಇಡೀ ತಾಲೂಕಿಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಅವರನ್ನ ವಾರದಲ್ಲಿ 5 ದಿನಗಳ ಕಾಲ ರೆಗ್ಯುಲರ್ ಆಗಿ ಕೆಲಸ ಮಾಡಲಿಕ್ಕೆ ನಾವೇ ಡೆಪ್ಯುಟೇಷನ್ ಹಾಕಿ ಕೊಟ್ಟಿದ್ದೇವೆ. ಆಯ್ತಪ್ಪ,
ಇದರಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಬಟ್ಲಹಳ್ಳಿಯಲ್ಲಿ ಆಪರೇಷನ್ ಮಾಡಲಿಕ್ಕೆ ಫೆಸಿಲಿಟೀಸ್ ಇಲ್ಲ ನಮಗೆ. ಚಿಂತಾಮಣಿನಲ್ಲಿ ಎಲ್ಲ ಸರ್ಜರಿ ಸೆಕ್ಷನ್ ಮತ್ತೆ ಡೆಲಿವರಿ ಸೆಕ್ಷನ್ ಗಳನ್ನು ನೋಡ್ಕೊಳ್ಳೋದಕ್ಕೆ ನಮ್ಗೆ ಈಗಾಗಲೇ ಡಿಪೆಂಡ್ ಮಾಡಿರುವಂತ ಇವರು ಬಂದಿಲ್ಲ, ಬಂದು ರಿಪೋರ್ಟ್ ಮಾಡ್ಕೊಂಡಿಲ್ಲ. ಸೊ ಅದರಿಂದ ಏನ್ ಮಾಡಿದ್ವಿ, ನಿಯೋಜನೆ ಮೇರೆಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಆಡಳಿತ ವ್ಯವಹಾರಗಳನ್ನ ಜಯಂತಿ ಡಾಕ್ಟರ್ ಅವರು ನೋಡ್ಕೊಳ್ತಾ ಇದ್ದಾರೆ. ಆಯ್ತೇನಪ್ಪ, ಇಲ್ಲಿನ ಒಂದು ರೋಗಿಗಳನ್ನ ನೋಡ್ಲಿಕ್ಕೆ ಇಬ್ರು ಸಂತೋಷ್ ಮತ್ತೆ ಇನ್ನೊಬ್ರು ಡಾಕ್ಟರ್ ಅನುಷಾ ಇಬ್ಬರನ್ನು ಸಹ ಡಿಪೆಂಡ್ ಮಾಡಿದ್ವಿ, ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ ಮಿಕ್ಕವರು ಡೆಂಟಿಸ್ಟ್ ಅಂದ್ರೆ ಇಡೀ ಬಟ್ಲಹಳ್ಳಿ ಆಸ್ಪತ್ರೆಯನ್ನ ಇಬ್ರು ಡಾಕ್ಟರ್ ಕೈಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೇವೆ, ಇದು ವಾಸ್ತವಾಂಶ. 24/7 ಅಂತೇಳಿ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ಕೊಂಡಿದ್ದೀವಿ, ತಮಗೂ ಗೊತ್ತಿದೆ ಇದು. ಎಲ್ಲೆಲ್ಲಿ 24/7 ಅನ್ನೋ ಜಾಗದಲ್ಲಿ ಒಬ್ಬರು ಡಾಕ್ಟರ್ ಮಾಡುವಂತ ಕೆಲಸ ನಿಮ್ಮ ಇಡೀ ಬಟ್ಲಹಳ್ಳಿ ಮೂರು ಜನ ಡಾಕ್ಟರ್ ಕೂತ್ಕೊಂಡು ಬಿಡ್ತಾ ಇಲ್ಲ. ಜಯಂತಿ ಮೇಡಮ್ ಅವರು ಮೂರು ತಿಂಗಳಾಗಿದೆ, ಮೂರು ತಿಂಗಳಾಗಿದೆ. ಅವರಿಗೆ ಆಡಳಿತ ಮಾಡ್ಲಿಕ್ಕೆ ಅಂತಾನೆ ನಾವು ಇಲ್ಲಿ ಚಾರ್ಜ್ ಹಾಕಿರೋದು. ಆಯ್ತಾ, ಟ್ರೀಟ್ಮೆಂಟ್ ಅಂತಂದ್ರೆ ಅವರಿಗೆ ಇಲ್ಲಿಂದ ಸುಮಾರು ಜನ ಪೇಷಂಟ್ಸ್ ಬಟ್ಲಹಳ್ಳಿ ಮತ್ತೆ ಇಡೀ ಚಿಂತಾಮಣಿ ತಾಲೂಕಲ್ಲಿ ಇರುವಂತಹ ಪೇಷಂಟ್ಸ್ ಹೆರಿಗೆ ಕೇಸಸ್ ಸಿಸೇರಿಯನ್ ಸೆಕ್ಷನ್ಸ್ ಅಲ್ಲೂ ಸಹ ಚಿಂತಾಮಣಿ 100-bedded ಹಾಸ್ಪಿಟಲ್ ಅಲ್ಲಿ ಆರ್ದೇ ಇಲ್ದಿರುವಂತಹ ಸಮಯದಲ್ಲಿ ಅಲ್ಲಿ ನಾವು ನಿಯೋಜನೆ ಮಾಡ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೀವಿ. ಅವರು ಸಹ ತಜ್ಞ ವೈದ್ಯರಾಗಿ ಇಲ್ಲಿಗೆ ಬಂತಂದ್ರೆ ಬರೀ ಓಪಿಡಿ ಪೇಷಂಟ್ಸ್ ಅಷ್ಟೇ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಏನ್ ಆಪರೇಷನ್ ಮಾಡ್ಲಿಕ್ಕೆ ಆಗತ್ತಾ, ಹಣ ಸಟ್ಟಿಸ್ತಿದಾರಾ, ಇವೆಲ್ಲ ಸೌಲಭ್ಯಗಳು ಇಲ್ಲಿ ಕೊರತೆ ಇದೆ. ಅವರ ಒಂದು ಸ್ಪೆಷಲೈಸೇಷನ್ ಅಲ್ಲಿ ನಾವು ಸಾರ್ವಜನಿಕ ಆಸ್ಪತ್ರೆ ಚಿಂತಾಮಣಿಯಲ್ಲಿ ಕರೆಕ್ಟ್ ಆಗಿ ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ನಾವು ಮಾಡಿಕೊಟ್ಟರು. ವರ್ಷಗಳಿಂದ ಹಲವಾರು ಜನ ಡಾಕ್ಟರ್ ಇದ್ರು, ಎರಡು ಮೂರು ತಾಲೂಕುಗಳಿಂದ ಬಂದು ಇಲ್ಲಿ ಆಪರೇಷನ್ ನಡೀತಾ ಇತ್ತು ಹೆಂಗಸರಿಗೆ, ಇವಾಗ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಮಕ್ಕಳ ಆಗದಂಗೆ ಮಾಡ್ಕೊಡ್ತೀನಿ.